ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಂದಿನ ನಮ್ಮ ಪಕ್ಷದ ಸಂಘಟನೆಗೆ ನಮ್ಮ ಸಿದ್ಧತೆಗಳೇನು ಅಂತಕ್ಕಂತ ನಿಮ್ಮ ಮುಂದೆ ಇಟ್ಟಿದ್ದಾರೆ। ಈಗಾಗಲೇ ಮೂರು ಅಜೆಂಡಾಗಳನ್ನು ಮುಂದಿನ 4 ದಿನಗಳ ಕಾಲ 31 ಜಿಲ್ಲೆಗಳ ಪಕ್ಷದ ಸ್ವತಂತ್ರ ಮತ್ತು ಗೆದ್ದಂತ ಅಭ್ಯರ್ಥಿಗಳ ಸಭೆಯನ್ನು ಇಟ್ಟುಕೊಂಡಿದ್ದೇವೆ। ಪ್ರಮುಖವಾಗಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದಂತ ಫಲಿತಾಂಶದ ವಿಮರ್ಶೆಗಳಿರಬಹುದು, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ಆಗಿರಬೇಕು ಮತ್ತು ಲೋಕಸಭೆ ಚುನಾವಣೆಗೆ ಯಾವ ಒಂದು ಸಿದ್ಧತೆಗಳನ್ನು ಮಾಡಬೇಕು ಅಂತಕ್ಕಂಥ 3 ಅಜೆಂಡಾ ಇಟ್ಕೊಂಡೆ ಮುಂದಿನ 4 ದಿನ ಸಭೆ ಇರೋದು। ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪಕ್ಷದ ಸಂಘಟನೆಗೆ ಪೂರಕವಾದಂಥ ವಿಷಯಗಳ ಬಗ್ಗೆ ಈಗೇನು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ಸಹಮತ ಇದೆ। ಈಗ ತಾವು ಹೇಳಿದಂಥ ರೀತಿಯಲ್ಲಿ ನಾಡಿನ ಸಮಗ್ರ ನೀರಾವರಿ ವಿಷಯದಲ್ಲಿ ಜಲಧಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾಡಿನ ಜನತೆಯ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ। ಈಗ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಪ್ರಮುಖವಾದಂಥ ನೀರಾವರಿಯ ಯೋಜನೆಗಳು ಅಪರ್ ಕೃಷ್ಣ ನೀರಾವರಿ ಯೋಜನೆ ಇರಬಹುದು, ಅಪರ್ ಭದ್ರಾ ಇರಬಹುದು, ಮಾದಾಯಿ ಇರಬಹುದು ಮತ್ತು ಮೇಕೆದಾಟು। ಮೊನ್ನೆ ತಾನೇ ನಮ್ಮ ರಾಜ್ಯದ ನೀರಾವರಿ ಮಂತ್ರಿಗಳು ಮಾಧ್ಯಮದ ಮುಂದೆ ಬಡ ವೀರಾವೇಶದಲ್ಲಿ ಮಾತನಾಡಿದ್ದಾರೆ ಮೇಕೆದಾಟು ಬಗ್ಗೆ। ಪಕ್ಕದ ತಮಿಳುನಾಡಿನ ಅಲ್ಲಿ ಅಣ್ಣತಮ್ಮಂದ್ರಿಗೂ ಮನವಿ ಮಾಡ್ಕೊಂಡಿದ್ದಾರೆ। ಇದೆಲ್ಲ ಒಳ್ಳೆ ಪ್ರಚಾರವೂ ದೊರಕಿದೆ ಈಗ ಮೇಕೆದಾಟಿನ ಬಗ್ಗೆ। ನಮ್ಮ ಮುಂದೆ ಇರತಕ್ಕಂಥದ್ದು ಈಗ ನಾವು ನೀರಾವರಿಗೆ ಸಂಬಂಧಪಟ್ಟಾಗೆ ಈಗಿನ ಸರ್ಕಾರ ಮುಂದಿನ 5 ವರ್ಷದಲ್ಲಿ ಯಾವ ರೀತಿಯಲ್ಲಿ ನೀರಾವರಿಗೆ ಆದ್ಯತೆಗಳು ಕೊಡಬಹುದು ಅವರು ಹೇಳಿದ್ದಾರೆ। ಮುಂದಿನ 5 ವರ್ಷದಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳನ್ನು ನೀರಾವರಿ ಯೋಜನೆಗೆ ಹಣದ ಹಂಚಿಕೆಯನ್ನು ಮಾಡಬೇಕು ಅಂತ ಇದ್ದೇವೆ ಅಂತ ಹೇಳಿದ್ದಾರೆ। ಮೇಕೆದಾಟನ್ನು ಸಂಪೂರ್ಣಗೊಳಿಸ್ತೀವಿ, ಮಾದಾಯಿ ಸಂಪೂರ್ಣಗೊಳಿಸ್ತೀವಿ ಮತ್ತು ಅಪ್ಪರ್ ಕೃಷ್ಣ ಬಗ್ಗೆ ಮಾಜಿ ನೀರಾವರಿ ಸಚಿವರು 5 ವರ್ಷ ಇದ್ದರಲ್ಲ ಅವರ ಕೆಲವು ಹೇಳಿಕೆಗಳನ್ನು ನೋಡಿದ್ದೇನೆ। ಯಾವ ರೀತಿ ಈಗಿನ ಸರ್ಕಾರ ಮುಂದಿನ 5 ವರ್ಷದಲ್ಲಿ ಆ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ। ಇಲ್ಲ ಬರೀ ಹೇಳಿಕೆಗೆ ಸೀಮಿತವಾದರೆ ಮತ್ತೆ ನಾವು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಲೇಬೇಕು।